ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಡೈರೆಕ್ಟರ್ ಶಶಾಂಕ್ ರಾಜ್ ರವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷಗಳಾಯ್ತು ಸರ್? ಮ್ಯಾಮ್, ನಾನು ಬಂದು ಹೆಚ್ಚು ಕಡಿಮೆ ಆಯಿತು, ಒಂದು 20 ವರ್ಷ ಆಯಿತು. 20 ಇಯರ್ಸ್ ಆಯಿತು. ಸೊ 20 ವರ್ಷದ ಹಿಂದೆ ನಾನೊಬ್ಬ ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ಉಂಟು. ಎಲ್ಲೋ ಒಂದು ಕಡೆ ನನ್ನ ಬಾಲ್ಯ ಜೀವನದಲ್ಲಿ ಒಂದಷ್ಟು ಅಭಿರುಚಿ ಉಂಟು. ಸಿನಿಮಾದಲ್ಲಿ ಹೋಗಬೇಕು, ಅದು ಹುಚ್ಚು ಅಂತ ಅಂದ್ಕೊಳ್ಳಿ, ಹುಚ್ಚು ಅಂತ ಅಂದ್ಕೊಳ್ಳಿ. ಆ ಹುಚ್ಚಿತ್ತು, ಕ್ರೇಜ್ ಇತ್ತು. ನಾನು ಹೋಗ್ಬೇಕಲ್ಲ, ಹೋಗ್ಬಿಟ್ಟೆ, ಒಳ್ಳೆ ಟೆಕ್ನಿಷಿಯನ್ ಆಗಬೇಕಲ್ಲ, ಸಹ ನಾನೊಬ್ಬ ಒಳ್ಳೆ ಡೈರೆಕ್ಷನ್ ಮಾಡಬೇಕಲ್ಲ ಮೂವಿಗಳನ್ನ ಅನ್ನೋದನ್ನೆಲ್ಲ ಒಂದು ಕಡೆ ಹಂಬಲ ಇತ್ತು. ಆ ಒಂದು ಉದ್ದೇಶ ಮತ್ತು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಇಂಡಸ್ಟ್ರಿಗೆ ಕಾಲಿಟ್ಟೆ. ಭಾಳ ಎಫರ್ಟ್ ಆಗ್ತಿದೆ ಅವತ್ತಿನ ದಿವಸಕ್ಕೆ. ಇವತ್ತಿನ ಟ್ರೆಂಡ್ ಸೆಟ್ ಟೈಪ್ ಅಲ್ಲ, ಹೌದು. ಅವತ್ತಿನ ದಿವಸ ಭಾಳ ಕಷ್ಟ ಇತ್ತು, ನಿಜ. ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು ಅಂತ ಅಂದಾಗ ಏಕಾಏಕಿಯಾಗಿ ನಾನು ಡೈರೆಕ್ಷನ್ ಮಾಡ್ತಿದ್ದೆ, ಹೋಗ್ಲಿಕ್ಕಾಗಲ್ಲ, ಏನು ಗೊತ್ತಿಲ್ಲ. ಹೌದು, ಯಾವುದೇ ಕೆಲಸದಲ್ಲಿ ಕೂಡ ಅನುಭವ ಭಾಳ ಮುಖ್ಯ, ಅನುಭವ ಟ್ರೈನಿಂಗ್ ಇರಬೇಕು, ತುಂಬ ಇಂಪಾರ್ಟೆಂಟ್. ಹೌದು. ಸೊ ನನ್ನ ಲೈಫಲ್ಲಿ ಕೂಡ ಹಾಗೆ ಆಯಿತು. ಬಟ್ ನನಗೆ ತುಂಬ ಇಷ್ಟವಾದಂಥ ನಮ್ಮ ಕನ್ನಡದ ಫಸ್ಟ್ ಆಫ್ ಆಲ್ ಶೋಮ್ಯಾನ್, ದಿ ಗ್ರೇಟ್ ಶೋಮ್ಯಾನ್ ರಿಜಿಸ್ಟರ್ ವಿ ರವಿಚಂದ್ರನ್ ಅವ್ರದ್ದು ತುಂಬ ಆವತ್ತಿನ ದಿವಸಕ್ಕೆ ತುಂಬ ಟ್ರೆಂಡ್ ಸೆಟ್ ಇತ್ತು. ಅವ್ರದ್ದಾದಂಥ ಒಂದು ಒಂದು ಕ್ರೇಜಿ ಮಾಫಿಯಾ ಆವತ್ತಿನ ದಿವಸಕ್ಕೆ. ಅವ್ರ ಡ್ರೀಮ್ಸ್ ಅವರೊಬ್ಬರಿಗೆ ಸಾಧ್ಯ, ಅದಕ್ಕೆ ಶೋಮ್ಯಾನ್ ಸಿನಿಮಾಗೋಸ್ಕರ ಹುಟ್ಟರಂತ ವ್ಯಕ್ತಿ, ನಿಜ ನಿಜ ಸರ್, ರಿಜಿಸ್ಟರ್. ಸೊ ಹಾಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೆ. ಸೊ ಆ ಒಂದು ಸಮಯದಲ್ಲಿ ಏನು ಮಾಡಿದೆ, ಅವ್ರನ್ನ ಅಪ್ರೋಚ್ ಮಾಡೋದು ಹೇಗೆ, ಒಂದು ಕಡೆ ಪ್ಯಾರಲಾಗಿ ಎಜುಕೇಷನ್ ಮಾಡ್ತಾಯಿದೆ, ಓಕೆ, ಹೇಗೆ ಹೋಗಬೇಕು ಅಂತ ಒಂದ್ಬಿಟ್ಟು ಒಂದು ಆಫೀಸ್ಗೆ ಹೋದೆ. ಈಶ್ವರಿ ಸ್ಟುಡಿಯೋಗೆ ಹೋದೆ, ಗೀತಾಂಜಲಿ ಸ್ಟುಡಿಯೋಗೆ ಹೋದೆ, ಮನೋರಂಜನ್ ಸ್ಟುಡಿಯೋ ಇದೆ, ಅಲ್ಲಿಗೂ ಹೋದೆ, ಅವ್ರದ್ದೇ ಎಲ್ಲ ಅದೆಲ್ಲ. ಸೊ ಎಲ್ಲೂ ಕೂಡ ಕಮ್ಯುನಿಕೇಷನ್ ಸಿಕ್ಕಲಿಲ್ಲ. ಇಲ್ಲ, ಸಿಗೋದಿಲ್ಲ, ಬಾಸು ತುಂಬ ಬ್ಯುಸಿ, ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಉದ್ದೇಶ ಏನು? ಸರ್, ನನಗೆ ಕೆಲಸ ಕಲಿಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನೀನು ಕೆಲಸ ಮಾಡಬೇಕು ಅಂದರೆ ಮಿನಿಮಮ್ 2 ವರ್ಷ ನೀನು ಟ್ರೈ ಮಾಡಬೇಕು ಇಲ್ಲಿ, ಅಲ್ಲಿ ಹೋಗಿ ಇದು ಮಾಡಲಿಕ್ಕೆ ಕಷ್ಟ ಇದೆ, ಬಹುಶಃ ಸಿಗುವಂಥದ್ದಲ್ಲಿ ತುಂಬ ಕಷ್ಟ ಅಂತೇಳಿ. ನಾನು ನೋಡೋಣ ಅಂತ ತುಂಬ ಟೈಮ್ ಮನೇಲಿ ಹೋದೆ, ಅವ್ರ ಮನೆ ಮುಂದೆ ಎಷ್ಟೋ ಸಲ ನಿಂತ್ಕೊಂಡು ತುಂಬ ವೈಟ್ ಮಾಡಿದ್ದೀನಿ. ಅವ್ರ ಮನೆಗಿದ್ದ ಸೆಕ್ಯೂರಿಟಿಗಳನ್ನೆಲ್ಲ ಪರಿಚಯ ಮಾಡ್ಕೊಂಡ್ವಿ, ಮಾತಾಡಿಸ್ಕೊಂಡು ಯಾವಾಗ ಬರ್ಬೋದು, ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರ್ ಕ್ಲಬ್ಬಲ್ಲಿ ಇರೋದು, ಈಗ ಸಿಗಲ್ಲ ಸರ್, ನೆಕ್ಸ್ಟ್ ವೀಕ್ ಬನ್ನಿ, ನೆಕ್ಸ್ಟ್ ಮಂತ್ ಬನ್ನಿ ಅಂತ ಆ ಡೇಟೆಲ್ಲ ಮಾರ್ಕ್ ಹಾಕ್ಕೊಳ್ಳೋದು ಆ ಟೈಮಲ್ಲಿ ಅವರು ಹಿಂಗೆ ಬಂದಂಥ ವ್ಯಕ್ತಿ. ಓಕೆ. ಅವಳ ಮಧ್ಯೆ ಪ್ಯಾರಲಾಗಿ ಮತ್ತೊಂದು ಕಡೆ ಎಸ್ ನಾರಾಯಣ ಅವರು, ಓಕೆ, ಅವತ್ತಿನ ದಿವಸಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ದಿಗ್ದರ್ಶಕ. ಹೌದು, ಸ್ಮಾಲ್ ಸ್ಕೇಲ್ ಮತ್ತೆ ದೊಡ್ಡ ಸ್ಕೇಲ್ ಮತ್ತೆ ಸ್ಮಾಲ್ ಸ್ಕೇಲ್ಗೆ ಅದ್ಭುತವಾದಂತಹ ಕ್ರಿಯೇಟಿವಿಟಿ ಮತ್ತೊಂದೆಡೆ. ಹೌದು ಸರ್, ಎಸ್ ನಾರಾಯಣ ಅವರು, ಯಾಕೆಂದ್ರೆ ಎಸ್ ನಾರಾಯಣ ಅವ್ರು ಬಂದ್ಬಿಟ್ಟು ಲೆಜೆಂಡ್ ಡೈರೆಕ್ಟರ್. ಹೌದು, ಇವತ್ತು ನೋಡಿ ಇಟ್ಟಿಲ್ಲಿ, ಇವತ್ತು ಕೂಡ ಯಂಗ್ಸ್ಟರ್ಸ್ ಯೂತ್ ಲೀಡ್ ಸೆಲೆಬ್ರಿಟೀಸ್ ಇಂದ ಹಿಡಿದು ಅಣ್ಣವರು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಅಣ್ಣ, ಎಲ್ಲರೂ ಡೈರೆಕ್ಷನ್ ಮಾಡಿದ್ದಾರೆ. ನಿಜ, ಗ್ರೇಟ್ ಆಯ್ತು. ಅಷ್ಟು ಜನಕ್ಕೆ ಸ್ಯಾಂಡಲ್ ಉಡದಂತ ಅಷ್ಟು ಜನ ಆರ್ಟಿಸ್ಟ್ಗಳಿಗೆ ಡೈರೆಕ್ಷನ್ ಮಾಡಿದ್ದೀಯಲ್ಲ, ಅದು ಹೆಮ್ಮೆ ಪಡುವಂಥ ವಿಷಯ. ಅವ್ರು ನಂಗೆ ಆಗ ಆಸೆ ಇತ್ತು ಅಂಥವ್ರ ಜೊತೆ ಎಲ್ಲೋ ಒಂದು ಕಡೆ ಕೆಲಸ ಕಲಿಬೇಕು, ಕೆಲಸ ಮಾಡಬೇಕು ಅಂತ ಅಲ್ಲೂ ಟ್ರೈ ಮಾಡಿದೆ. ಬಟ್ ನಮ್ಮ ಖುಷಿಗೆ ನನ್ನ ಅದೃಷ್ಟಕ್ಕೆ ಸಿಕ್ತು, ಭಾಗ್ಯದ ಬಾಗಿಲು ನನಗೆ ಆ ಟೈಮಲ್ಲಿ ಸಿಕ್ತು. ಚೆಲುವ ಅಂತ ಒಂದು ಸಿನಿಮಾ ನಡೀತಾ ಇತ್ತು ಆ ಟೈಮಲ್ಲಿ, ಹೋಗಿ ಭೇಟಿಯಾದೆ ಔಟ್ ಆಫ್ ಸಕಲೇಶ್ಪುರದಲ್ಲಿ. ಹೋಗಿ ಒಬ್ಬ ಆರ್ಟ್ ಡೈರೆಕ್ಟ್ರು ಇಸ್ಮಾಯಿಲ್ ಅಂತ ಇರ್ತಾರೆ, ಅವ್ರ ಮೂಲಕ ಹೋದೆ, ಅಣ್ಣ ನಮಸ್ಕಾರ ಅಂತ ಹೋಗಿ ಮಾತಾಡಿಸ್ಕೊಂಡು ಪರಿಚಯ ಮಾಡಿಕೊಂಡು ಹಿಂಗೆ ಬಂದಿದ್ದೀನಿ ಅಣ್ಣ ಅಂತ ಕಲಿಯಬೇಕು ಅಂತ. ಸೊ ಹೇಳ್ತೀನಿ, ನೋಡ್ಕೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹೌದು, ನೀವು ಹೇಳ್ತಾ ಇದ್ದೀರಿ ಇಷ್ಟೊತ್ತು ಇಷ್ಟೆಲ್ಲ ಸರ್ಕಸ್ ಪಟ್ಟೆ ನಾನು, ಇಷ್ಟೆಲ್ಲ ಭೇಟಿ ಮಾಡೋದಕ್ಕೆ ಕಷ್ಟಪಟ್ಟೆ ಅಂತ ಹೇಳಿದ್ರೆ ನೀವು ಡೈರೆಕ್ಟರ್ಗಳನ್ನ. ಸೊ ಈಗಿನ ಸಿಚುವೇಶನ್ ನೋಡಿದ್ರೆ, ನಾನು ಹೇಳೋ ಪ್ರಕಾರ, ಈಗಿನ ಸಿಚುವೇಶನ್ ನಾನು ಕಂಡಿರೋ ಪ್ರಕಾರ, ನಾನು ಹೇಳೋದು ಡೈರೆಕ್ಷನ್ ಏನು ಕಲಿತೆ ಇರಲ್ಲ ವ್ಯಕ್ತಿಗಳು. ಕೆಲವರು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೊಳ್ಳೋದು, ಆನ್ಲೈನ್ ಅಲ್ಲಿ ನೋಡ್ಕೊಳ್ಳೋದು, ಏನು ಡೈರೆಕ್ಷನ್ ನಾವು ಮಾಡ್ತೀವಿ ಅಂತ ಹೋಗ್ತಾರೆ, ಏನು ಕಲಿತೆ ಇರೋದಿಲ್ಲ. ಓಕೆ, ಓಕೆ. ಸೊ ನೀವು ಇಷ್ಟೆಲ್ಲ ಕಲಿತು ಅವ್ರ ಹತ್ರ ಭೇಟಿ ಆಗೋದಕ್ಕೆ, ಅವ್ರ ಹತ್ರ ಡೈರೆಕ್ಷನ್ ಕಲಿಯೋದಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟಪಟ್ರಿ ನೀವು ಹೇಳೋ ಪ್ರಕಾರ. ಆದ್ರೆ ಈಗಿನ ಸಿಚುವೇಶನ್ ಜನರೇಷನ್ ಅಲ್ಲಿ ಆತರ ಇಲ್ಲ, ಈಸಿಯಾಗಿ ಹೋಗ್ತಾರೆ, ಈಸಿಯಾಗಿ ಡೈರೆಕ್ಷನ್ ಮಾಡ್ತಾರೆ. ಆ ಸರಿನೋ ತಪ್ಪೋ ಗೊತ್ತಿಲ್ಲ, ಗೊತ್ತಿಲ್ಲ. ಎಸ್, ಯಾಕೆ ಏನಾಗಿದೆ ಅಂದ್ರೆ ಇವತ್ತಿನ ಟ್ರೆಂಡ್ ಸೆಟ್ ಮ್ಯಾಮ್. ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮತ್ತೆ ಶೂಟ್ ಅಂದು ಗೋಪ್ಯವಾಗಿತ್ತು ಟೆಕ್ನಿಕಲ್ ಆಗಿ. ಬಹುಶಃ ನಿಮ್ಮ ಫ್ಯಾಮಿಲಿ ಗೊತ್ತಿಲ್ಲ ಹೆಂಗೆ ಶೂಟ್ ಮಾಡ್ಬೋದು ಅಂತ, ಬರೀ ಶೂಟಿಂಗ್ ನೋಡ್ಬೋದಾಗಿತ್ತು ಅಷ್ಟೇ. ನೆಕ್ಸ್ಟ್ ಕಟ್ ಮಾಡಿ ಸಿನಿಮಾ ನೋಡ್ತಾ ಇದ್ದಿದ್ದು ಎಲ್ಲ ಒಂದು ಥಿಯೇಟ್ರಲ್ಲ ಟೆಂಟೆಲ್ಲ ನೋಡ್ತಾ ಇದ್ದು. ಬಟ್ ಇವತ್ತು ಹಾಗಿಲ್ಲ, ಇವತ್ತು ಅಂಗೈಯಲ್ಲಿ ಇಡೀ ಪ್ರಪಂಚ ನೋಡುವಂಥದ್ದು ಬಂದಿದೆ. ಹೌದು, ಕೈಯಲ್ಲಿ ನೋಡೋದು, ಇಡೀ ವಿಶ್ವ ಎಲ್ಲ ನೋಡುವಂಥದ್ದು. ಹೌದು, ಹಂಗೆ ಯಾವಾಗ ಬದಲಾವಣೆ ಆಗುತ್ತೆ, ಟೆಕ್ನಿಕಲ್ ಆಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಆ ವಯಸ್ಸಲ್ಲಿ ಆ ಒಂದು ಟೆಕ್ನಿಕಲ್ ಆಗಿ ಸೊ ನಿರ್ದೇಶಕರಾಗ್ಬೋದು ಸಹ ನಿರ್ದೇಶಕರಾಗ್ಬೋದು ಹೋಗುವಂಥದ್ದು. ಬಟ್ ಚೆನ್ನಾಗಿದೆ, ಇವತ್ತು ಇಲ್ಲ ಅಂತಲ್ಲ, ಬಟ್ ಒಂದು ಆಂಗಲ್ ನಾವು ಯೋಚನೆ ಮಾಡಿದಾಗ ಅನುಭವ ತುಂಬಾ ಮುಖ್ಯ ಆಗುತ್ತೆ. ಹೌದು ಸರ್, ಅವತ್ತಿನ ದಿವಸಕ್ಕೆ ನಮ್ಗೆ
ನಾಲ್ಕೈದು ಸಿನಿಮಾಗಳಿಗೆ ಒಂದು ಬ್ಯಾಗ್ ತಗಲಾಕ್ಬಿಟ್ಟು ನಾವು ಸೌಂಡ್ ಕ್ಲಾಪ್ ಬೋರ್ಡ್ ಹಿಡ್ಕೊಂಡು ಓಡಾಡ್ತಾರೆ. ಸೌಂಡ್ ಕ್ಲಾಪು, ಒಂದು ನಂಬರ್ಗಳು ಹೇಳುವಂಥದ್ದು, ಸೌಂಡ್ ಕ್ಲಾಪು, ರಿಪೋರ್ಟ್ಗಳು, ಕಂಟಿನ್ಯೂಟಿ ನೋಡ್ಕೊಳ್ಳುವಂಥದ್ದು, ಕಾಸ್ಟ್ಯೂಮ್ ಕಂಟಿನ್ಯೂಟಿ ಆಗೋದು, ಆರ್ಟಿಸ್ಟ್ ಕಂಟಿನ್ಯೂಟಿ ಆಗೋದು, ಎಲ್ಲವೂ ಕೂಡ ನೋಡಿಕೊಂಡು ಕರಗತ ಮಾಡ್ಕೊಂಡು ಕಲಿತಾ ಇದ್ವಿ. ಒಂದೊಂದು ಫ್ರೇಮಿಂಗು ಗೊತ್ತಾಗೋದು. ಹೌದು, ಎಕ್ಸಾಂಪಲ್ ನಮ್ಮ ಯಜಮಾನರು ಯಾವುದೋ ಒಂದು ಸಿನಿಮಾ ಒಂದು ಶಾರ್ಟ್ಸ್ ಆಫ್ ಫ್ರೇಮ್ ಇಟ್ಟರೆ ನಮ್ಗೆ ಅರ್ಥೈಸೋದು ಗೊತ್ತಾಗ್ತಾ ಇತ್ತು. ಓ ಇಲ್ಲಿ ಇಡ್ತಾರೆ, ನಮ್ಗೆ ಹೇಳ್ತಾರಲ್ಲ ಅವ್ರು, ಏ ಇದು ಮಾಡ್ಕೊಡೋದು ಅದು ಮಾಡ್ಕೊಡೋದು, ನಮ್ಗೆ ಗೊತ್ತಾಗ್ತಾ ಇತ್ತು. ಓ ಪ್ರಾಪರ್ಟಿಲಿ ಇಡ್ತಾರೆ, ಬ್ಯಾಕ್ಗ್ರೌಂಡ್ ಸೆಂಟಿಮೆಂಟಿಂಗ್ ಇದೆ, ಎಮೋಷನ್ ಇದೆ, ಇಲ್ಲಿ ಇದು ಬೇಕಾಗುತ್ತೆ, ಮೋಸ್ಟ್ಲಿ ವಾಟರ್ ಮೂವ್ ಮಾಡಿಸ್ಬೋದು, ಇಲ್ಲ ಬರ್ಡ್ಸ್ ಮೂವ್ ಮಾಡಿಸ್ಬೋದು, ಇಲ್ಲ ಫ್ಲವರ್ನ ಕ್ಯಾರಿ ಮಾಡ್ಬೋದು, ಗೊತ್ತಾಗ್ತಾ ಇತ್ತು. ಆ ನವರಸ್ಸುಗಳು ಯಾವ್ದಿದೆ ಅದಕ್ಕೆ ತುಂಬ ಜೀವ ತುಂಬುವಂಥ ಕೆಲಸ ಮಾಡಿ ಗೊತ್ತಾಗ್ತಾ ಇತ್ತು. ಬಟ್ ಇವತ್ತಿನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಟೆಕ್ನಿಕಲ್ಲಿಗೆ ಫಾಲೋ ಮಾಡಿದ್ರು, ಅಂತ ಇನ್ನೊಂದು ಯಾವುದೋ ಒಂದು ಯೂಟ್ಯೂಬ್ ಯಾವುದೋ ಒಂದು ಕಂಟೆಂಟ್ ನೋಡ್ತಾರೆ, ಆ ಕಂಟೆಂಟ್ನ ಇಟ್ಕೊಂಡು ಫಾಲೋಅಪ್ ಮಾಡ್ತಾರೆ, ಅದನ್ನ ಕದಿಯೋದು ಅಂತ ಅಂತಲ್ಲ, ಅದಕ್ಕೆ ಇಟ್ಕೊಂಡು ಪ್ಯಾರಲ್ ಮಾಡುವಂಥದ್ದು, ಅದಕ್ಕೆ ನಾವು ಚೆನ್ನಾಗೇ ಮಾಡ್ಬೋದು, ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗಲ್ಲ. ಬಟ್ ಸರ್, ಟ್ರೈನಿಂಗ್ ಇರೋದೇ ಇಲ್ವಲ್ಲ ಸರ್ ಈಗ? ಹೌದು, ಅದು ನೋಡಿದ ತಕ್ಷಣ ಕಲಿತಾರೆ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಸರ್ಟಿಫಿಕೇಟ್ ಇರೋದಿಲ್ಲ, ಕಲ್ತಿರೋದಿಲ್ಲ, ಏನೂ ಇಲ್ಲ. ಹೌದು, ಸುಮ್ಮನೆ ನಾವು ಡೈರೆಕ್ಟ್ರು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ, ಅದ್ರ ಬಗ್ಗೆ ನಾನು ಹೇಳೋದು ಅಲ್ಲ, ಅದು ಅದಕ್ಕೆ ಟ್ರೈನಿಂಗ್ ಇಲ್ಲ ಅಂದ್ರೂ ಕೂಡ ಅದು ವೈಯಕ್ತಿಕವಾದಂತ ವಿಷಯ ಅನ್ಕೊಳ್ಳೋಕ್ಕಿಂತ ಹೆಚ್ಚಿನಾಗಿ ಕೆಲವೊಂದು ಸಕ್ಸಸ್ ಆಗಿದೆ, ಕೆಲವೊಂದು ಫೈಲ್ಯೂರ್ಸ್ ಆಗಿದೆ. ಹೌದು, ಬಟ್ ಏನಾಗುತ್ತೆ ಯಾವತ್ತೂ ಕೂಡ ಮ್ಯಾಮ್ ಉಳ್ಕೊಳ್ಳೋದು ಒರಿಜಿನಲ್ ಒರಿಜಿನಲ್. ಇವತ್ತು ನೋಡಿ ಇಷ್ಟು ನಾವು ಇಷ್ಟು ಸಿನಿಮಾಗಳು ಮಾಡಿರ್ತಾರ, ಈಗ ನಾನು ಈಗ ಆಲ್ರೆಡಿ ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕೂಡ ನಾನೀಗ ವೈಸ್ ಪ್ರೆಸಿಡೆಂಟ್ ಕೂಡ ನಮ್ಮ ಫಿಲಮ್ ಆಟೋ ಡೈರೆಕ್ಟರ್ ಅಸೋಸಿಯೇಷನ್ಗೆ. ಸೊ ಜೊತೆನಲ್ಲಿ ಕೂಡ ಸಿನಿಮಾಗಳನ್ನ ಪ್ಯಾರಲ್ ಮಾಡ್ತಾರೆ, ಅವಾರ್ಡಿ ಮೂವಿ ಮಾಡ್ತಾರೆ. ಈಗ ಒಂದು ಅವಾರ್ಡ್ಸ್ ಕಲಾತ್ಮಕವಾದಂತಹ ಒಂದು ಸಿನಿಮಾ ಮಾಡ್ಲಿಕ್ಕೆ ಅಂತ ಹೊರಟಾಗ ಇಂಪಾರ್ಟೆಂಟ್ ಬೇಕಾಗಿದ್ದು ಕೋಶ ವಿಷಯ ತಿಳ್ಕೊಂಡು, ಶಬ್ದಗಳು, ಕೋಶಗಳು, ವಿಚಾರಗಳು ತಿಳ್ಕೊಂಡಿರ್ಬೇಕು. ಇಂಥವನ್ನ ಮಾಡ್ಲಿಕ್ಕೆ ಆಗಲ್ಲ ಅವರು. ಹೌದು, ಟೆಕ್ನಿಕಲ್ ಆಗಿ ಸಿನಿಮಾಗಳನ್ನ ಶಾರ್ಟ್ಸ್, ಫ್ರೇಮ್ಗಳು, ಆಂಗಲ್ಗಳು ಹೇಳ್ಬೋದೇ ಹೊರತು ಅಷ್ಟೇ ವಿಷಯಗಳನ್ನ, ಸಂಭಾಷಣೆಗಳನ್ನ ಹೇಗಿರ್ತೀರಿ, ಶಬ್ದಗಳನ್ನ ಹೇಗಿರ್ತೀರಿ, ನುಡಿಗಟ್ಟುಗಳನ್ನ ಹೇಗಿರ್ತೀರಿ, ನಮ್ಮ ನುಡಿ, ಭಾಷೆ, ಸಂಸ್ಕೃತಿ ಇವನ್ನ ಹೇಳಬೇಕು ಅಂತಾರೆ 100% ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿರ್ಬೇಕು, ಕೋಶ ಓದ್ಬೇಕು, ಪ್ರಾಕ್ಟಿಕಲ್ ಅನುಭವ ಆಗಿರ್ಬೇಕು. ಹೌದು, ಬಟ್ ನಾವೆಲ್ಲ ಒಂದ್ ಕಡೆ ಮೊಬೈಲ್ ಅಲ್ಲಿ ನೋಡಿ, ಟೆಕ್ನಿಕಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಆನ್ಲೈನ್ ಎಲ್ಲ ನೋಡ್ಕೊಂಡು ನಾವು ಹೇಳ್ತೀವಿ, ಡೈರೆಕ್ಷನ್ ಮಾಡ್ತೀವಿ ಅಂತ ಹೊರದೆ ಸಕ್ಸಸ್ ಬಹುಶಃ ಕಡಿಮೆ ಆ ಒಂದ್ ಹಂತಕ್ಕೆ. ಅಂದ್ರೆ ಎರಡನೇ ಗಣನೀಯವಾಗಿ ನೋಡ್ಕೊಂಡ್ರೆ, ಎರಡನ್ನ ಮಾನದಂಡವಾಗಿ ಇಟ್ಕೊಂಡ್ರೆ ಫೇಲ್ಯೂರ್ ಜಾಸ್ತಿ ಇದೆ, ಸಕ್ಸಸ್ ಕಡಿಮೆ ಇದೆ. ಬಟ್ ನಾನು ಹೇಳೋದು ಅದನ್ನೇ, ದಯವಿಟ್ಟು ಏನೇ ಮಾಡಿ ನೀವು ಕಲ್ತ್ಕೊಂಬನ್ನಿ, ಅದು ಯಾವುದೇ ಆಗಿರ್ಬೋದು, ಸಿನಿಮಾನೇ ನೀವು ಯಾವುದೇ ಕೆಲಸ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಹೋಮ್ವರ್ಕ್ ಮಾಡಿ ಅದಕ್ಕೆ ಶ್ರದ್ಧೆ ಇಟ್ಕೊಂಡು ಮಾಡಿದಾಗ ಸಕ್ಸಸ್ ನಿಜವಾಗ್ಲೂ ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಓಕೆ ಸರ್, ಈಗ ನೀವು ಡೈರೆಕ್ಟರ್ ಆಗಿದ್ದೀರಿ, ಈಗಾಗಲೇ ಎಷ್ಟು ಫಿಲಮ್ಗಳನ್ನ ಡೈರೆಕ್ಷನ್? ಮೇಡಮ್, ನಂದು ಟೋಟಲಿ ಈಗ ಈವರೆಗೆ ರೀಸೆಂಟಾಗಿ ಹಾಲು ತುಪ್ಪ ಅಂತ ಒಂದು ಸಿನಿಮಾ ಮಾಡಿದೆ, 11 ಸಿನಿಮಾ. ಹಾಲು ತುಪ್ಪ ಸರ್, ಇದೊಂದು ಕೇಳೋಣ ಅನ್ಕೊಂಡೆ ನಾನು. ಹಾಲು ತುಪ್ಪ ಈ ಟೈಟಲ್ನ ಇಟ್ಕೊಂಡು ನೀವು ಫಿಲ್ಮ್ ಮಾಡಿ ಡೈರೆಕ್ಷನ್ ಮಾಡಿದ್ದೀರಿ, ಏನು ಉದ್ದೇಶ ಇಟ್ಕೊಂಡು ಹಾಲು ತುಪ್ಪ ಅಂತಾನೆ ನೀವು ಡೈರೆಕ್ಷನ್ ಮಾಡಿದ್ರಿ? ಇಲ್ಲ, ಏನಾಗುತ್ತೆ ಮ್ಯಾಮ್, ಹಾಲು ತುಪ್ಪ ಟೈಟ್ಲಿಗೋಸ್ಕರ ಸಿನಿಮಾ ಮಾಡೋದಿಲ್ಲ ಯಾವ ಟೆಕ್ನಿಷಿಯನ್ ಅಲ್ಲ, ಆ ಟೈಟಲ್ ನಿಮಗೆ ಅದರಿಂದ ಏನು ಪರ್ಟಿಕ್ಯುಲರ್ ಹಾಲು ತುಪ್ಪ ಅಂತ? ಇಲ್ಲ, ಏನಾಯ್ತು ಈ ಸಬ್ಜೆಕ್ಟ್ ಬಂದು ಏನಾಯ್ತು ಮೇಡಮ್ ಅಂದ್ರೆ, ನನ್ನ ಇಷ್ಟನ್ನ ಕೆದಕ್ದಾಗ ನನ್ನ ಫಸ್ಟ್ ಫಿಲ್ಮ್ ಬಂದು ಯುಗ ಯುಗಳೇ ಸಾಗಲಿ ಅಂತ. ಓಕೆ, ಅದು ಒಂದು ಲವ್ ಸಬ್ಜೆಕ್ಟ್, ಕಾಯಮತ್ಸ ಕಾಯಮಂತ ರಿಮೇಕ್ ಸಬ್ಜೆಕ್ಟ್. ಅದು ಯಶಸ್ ಅಂತ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದವರು, ಮೇಘಾ ಘೋಷ್ ಅಂತ ಹೀರೋಯಿನ್, ಹಂಸಲೇಖ ಅವ್ರ ಮ್ಯೂಸಿಕ್, ಅವತ್ತಿನ ದಿವಸಕ್ಕೆ ಮಳವಳ್ಳಿ ಸಾಯಿಕೃಷ್ಣ ಡೈಲಾಗು, ತುಂಬ ಚೆನ್ನಾಗಿ ಬಂದ ಸಿನಿಮಾ. ಸೊ ನೆಕ್ಸ್ಟ್ ಅದು ಲವ್ ಸಬ್ಜೆಕ್ಟ್. ನೆಕ್ಸ್ಟ್ ಏನ್ ಮಾಡಿದ್ರೆ ಮಾಸ್ಕ್ ತಗೋಣ ಅಂತ, ಉಡಾ ಅಂತ ಒಂದ್ ಸಿನಿಮಾ, ಅದು ಮಾಸ್. ಅದು ನೆಕ್ಸ್ಟ್ ಸಬ್ಜೆಕ್ಟ್ ಶಿಕಿ ಫಿಲಮ್ ಮಾಡಿದೆ, ಮಾವಳ್ಳಿ ಮೀಟರ್ ಹೋಟ್ಲ, ಅದು ಮಾಸ್ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟ್. ಮತ್ತೆ ಅದಾದ್ಮೇಲೆ ಸುಸ್ವಾಗತ ಅಂತ ಮಾಡಿದೆ, ಅದೊಂದು ಫಿಮೇಲ್ ಓರಿಯೆಂಟೆಡ್. ಆಮೇಲೆ ಕಥಾನಾಯಕಿ ಅಂತ ಮಾಡಿದೆ, ಅದೊಂದು ಪ್ಯಾರಲ್ ಆಗಿ ಹೀಗೆ ಅಂತಂತೂ. ಆಮೇಲೆ ಕಚೇರಿ ಅಂತ ಮಾಡಿದೆ, ಆಮೇಲೆ ಗುಳಿ ಎಟ್ಟಿ ಮಾಡಿದೆ, ಹಾಲು ತುಪ್ಪ ಮಾಡಿದೆ, ಹೀಗೆ ಅಂತಂತೂ ಹೋಗೋದು. ಈ ಹಾಲು ತುಪ್ಪ ನೀವು ಕೇಳಿದಂತ ಪ್ರಶ್ನೆಗೆ, ಹಾಲು ತುಪ್ಪಗೆ ನಮ್ಮ ಸಂಸ್ಕೃತಿಯಲ್ಲಿ ತಂದೇ ಆದಂತ ಒಂದು ಜಾಬ್ ಇದೆ. ನಾನು ಇದನ್ನ ಯಾಕಪ್ಪ ಇದನ್ನ ಇಟ್ಕೊಂಡು ಈ ಟೈಟಲ್ ಅಂದ್ರೆ, ಈ ಹಿಂದೆ ತಿಥಿ ಅಂತ ಒಂದು ಸಿನಿಮಾ ಬಂತು, ಇಂಟರ್ನ್ಯಾಷನಲ್ ಅವಾರ್ಡ್, ನನ್ಗೆ ಇನ್ಸ್ಪಿರೇಷನ್ ಆ ಸಿನಿಮಾ. ನಾನು ಸಿನಿಮಾ ನೋಡಿದೆ, ತುಂಬಾ ಒಳ್ಳೆ ಸಿನಿಮಾ. ನನ್ಗೆ ಅದಕ್ಕೆ ಇಷ್ಟ ಆಗಿದೆ ಅಂದ್ರೆ, ಈ ಸೀನಿಯರ್ ಸಿಟಿಸನ್ ಸೆಂಚುರಿ ಗೌಡರು ಗಡ್ಡಪ್ಪ ಅಂತ ಅವ್ರನ್ನ ಎಲ್ಲ ಒಂದ್ ಕಡೆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕರ್ಕೊಬಂದು ಆಕ್ಟ್ ಮಾಡಿಸೋದಿದೆಯಲ್ಲ, ತುಂಬಾ ಕಷ್ಟ ಕಷ್ಟ ಇದೆ. ನಾನೇನ್ ಮಾಡಿದ್ರೆ, ನಾನು ಏಕ್ ನಮ್ ಏಕಾಏಕಿ ಸಿನಿಮಾ ಮಾಡಬಲ್ಲ ಅಂತ ಹೇಳಿ ನಮ್ಗೆ ಭಯ ಸ್ಟಾರ್ಟ್ ಆಯ್ತು. ಯಾಕೆ ಅಂದಾಗ, ಅವ್ರಿಗೆ ಒಬ್ರು ಕಿವಿ ಕೇಳ್ಸಲ್ಲ, ಒಬ್ರಿಗೆ ಆಬ್ಸೆಂಟ್ ಮೈಂಡ್ ಗೊತ್ತಿಲ್ಲ, ಟೆಕ್ನಿಕಲಿ ಗೊತ್ತಿಲ್ಲ. ನಮ್ ಸಿನಿಮಾದಲ್ಲಿ ಟೆಕ್ನಿಕಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಟ್ ಮಾಡಕ್ಕಿಂತ ಜೊತೆಲಿ ಆಕ್ಷನ್ ಕಟ್ಟೆ ಅಂತ ಹೇಳ್ತೀವಿ, ಎಕ್ಸ್ಪ್ರೆಷನ್ಸ್ ಎಕ್ಸಾಂಪಲ್, ಚಿಂಡನ್ ಅಂದಾಗ ಚಿಂಡನ್ ಕೊಡ್ಬೇಕು, ಲಿಟ್ಲ್ ಬಿಟ್ ಕೊಡ್ಬೇಕು, ಪ್ಯಾನ್ ಅಂದಾಗ ಪ್ಯಾನ್, ಅವ್ರಿಗೆ ಏನ್ ಗೊತ್ತಾಗುತ್ತೆ ಗಡಪ್ಪನ ಬೇಕಾದ ಹತ್ತಡಿ ಈಚೆ ಬಂದ್ಬಿಡ್ತು, ಗೊತ್ತಿಲ್ಲ. ಅಂತವ್ರದ್ದು ಹೆಂಗ್ ಕೆಲಸ ಮಾಡೋದು ಅಂತ ಅಂದಾಗ, ನಾನ್ ಪರ್ಟಿಕ್ಯುಲರ್ ಅಲ್ಲೋಗಿ ಒಂದಷ್ಟು ಸಿನಿಮಾಗಳಲ್ಲಿ ಹಳ್ಳಿ ಪಂಚಾಯತಿ ಅಂತ ಒಂದು ಸಿನಿಮಾ ನಡೀತಾ ಇತ್ತು, ಅಲ್ಲೋದೆ, ಇವ್ರ ಪಲ್ಸ್ ತಿಳ್ಕೊಂಡೆ, ಗಡಪ್ಪರ ವಯಸ್ಸಾಗಿದೆ, ಓ ಕಿವಿ ಕೇಳಿಸಲ್ಲ, ಓ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂದಾಗ, ಇವ್ರ ಕೈಯಲ್ಲಿ ಒಂದೊಳ್ಳೆ ಸಂದೇಶನ ಹೇಳಿಸೋಂತ ಸೀನಿಯರ್ಸ್ ಈಗ ನಮ್ಮ ಮನೆಯಲ್ಲ ಅಜ್ಜ ಅಪ್ಪ ಅಮ್ಮನರು ಇದ್ದಾಗ, ಅವ್ರ ಮಾತಿನಲ್ಲಿ ಅಥವಾ ಅವ್ರ ಕಡೆಯಿಂದ ಒಂದೊಳ್ಳೆ ಸಂದೇಶ ಕೊಡುವಂಥದ್ದು.
ಹಾಲು ತುಪ್ಪ ಹಾಲಿನಂತ ಗಡ್ಡಪ್ಪ ಸೊ ತುಪ್ಪದಂತ ಜೇನಿನಂತ ನಮ್ಮ ಸೆಂಚುರಿ ಗೌಡರು ಅಂತ ಇಟ್ಕೊಂಡು ಅವರು ಒಂದು ಸೀನಿಯರ್ ಸಿಟಿಜನ್ ಒಂದು ಒಳ್ಳೆ ಕಂಟೆಂಟ್ ಇಕ್ಕೊಂಡು ಅವ್ರ ಕಡೆ ಒಂದು ಒಳ್ಳೆ ಸಂದೇಶ ಹೇಳ್ತೀನಿ ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇಟ್ಕೊಂಡೆ. ಹಾಲು ತುಪ್ಪ ಅಂದ್ರೆ ಎಲ್ಲ ಹಾಲು ತುಪ್ಪ ಅಂದ್ರೆ ತಕ್ಕಂತ ಜ್ಞಾಪಕ ಏನು ಹೇಳಿ ತಿಥಿ ಪೂರಕವಾಗಿದೆಯಾ ಅಂತ. ಹೌದು ಆಯ್ತಾ ತಿಥಿ ಮಾಡ್ರು ಹಾಲು ತುಪ್ಪ ಯತ್ನ ಮಾಡ್ತದೆ ಅಂತ ಅಲ್ಲ ಖಂಡಿತ ಅಲ್ಲ. ಹಾಲು ತುಪ್ಪ ನಮಗೆ ಬಯಸುವಂತದ್ದಲ್ಲ, ಹಾಲು ತುಪ್ಪ ನಾಗರ ಪಂಚಮಿ ಬಳಸ್ತೀವಿ, ಹಾಲು ತುಪ್ಪ ಮಕ್ಳಿಗೆ ಬಳಸ್ತೀವಿ. ಕರೆಕ್ಟ್ ಪಾಸಿಟಿವ್ ತಗೊಳ್ಳಿ. ಕರೆಕ್ಟ್ ಸತ್ತಿದ್ದ ಮೂರು ದಿವಸ ಹಾಲು ತುಪ್ಪ ಬಿಟ್ರೆ ಅನ್ನೋ ಗಂಧಕಳಕ್ಕಿಂತ ಚೆನ್ನಾಗಿ ನಾಗರ ಪಂಚಮ ಹಾಲು ತುಪ್ಪ ಜನ ತಿಳ್ಕೊಳ್ಳೋದೇ ಅದೇ ಅಲ್ವಾ? ಹಂಗೆ ಅನ್ಕೊಳ್ಳೋದು ಜನ ಅನ್ಕೊಳ್ಳೋದಕ್ಕಿಂತ ಚೆನ್ನಾಗಿ ನಾನು ಡೀಪ್ ಆಗಿರೋದು ಹಾಗೆ. ಹೌದು ಜನ ಸ್ವಲ್ಪ ಒಂಚೂರು ವಿಭಿನ್ನವಾದಂತ ಒಂದು ಆಂಗಲ್ ಅಲ್ಲಿ ಹೋಗುವಂಥದ್ದು ಅದನ್ನ ಇಟ್ಕೊಂಡೆ ಮಾಡಿದ್ವಿ. ಆಮೇಲೆ ಈ ಸಿನಿಮಾದಲ್ಲಿ ಗಡಪ್ಪನ ನಾಟಿ ವೈದ್ಯನಾಗಿ ಮಾಡಿ ತುಂಬಾ ದೊಡ್ಡ ಮಟ್ಟಕ್ಕೆ ನೇಮ್ ಆಯ್ತು ನನಗೆ. ಒಂದು 50 ದಿವಸ ಸಿನಿಮಾ ಹೊರತು ಅದು ಸಂತೋಷ್ ಥಿಯೇಟರ್ ಅಲ್ಲಿ ದೊಡ್ಡ ಮನೆ ವೆಂಕಟೇಶ್ ಅಂತ ದೊಡ್ಡ ಪ್ರೊಡ್ಯೂಸರ್ ಆಕ್ಚುಲಿ ಈ ಹಿಂದೆ ಅರಮನೆ ಪಯಣ ಅಂತ ಮಾಡಿದಂತ ದೊಡ್ಡ ಬಿಗ್ ಶಾಟ್ ಬಹಳ ದೊಡ್ಡ ಪ್ರೊಡ್ಯೂಸರ್ ಅವರು ಶಿವಣ್ಣಂದು ಒಂದು ಸಿನಿಮಾ ಮಾಡ್ತಾರೆ ನೆಕ್ಸ್ಟ್. ಸೊ ನಂದೊಂದು ಕಾಂಬಿನೇಷನ್ ಇದೆ. ಸೊ ಆ ಒಂದು ನಿರ್ಮಾಪಕರು ಕತೆ ಹೇಳಿದೆ ಈಗಲ್ಲ ಹೀಗೆ ಅಣ್ಣ ಈ ಗಡ್ಡಪ್ಪ ಸೆಂಚುರಿ ಗೌಡ್ರಿನ ಕತೆ ತಿಥಿ ಅಂತ ಬಂದಿದೆ ಹಳ್ಳಿ ಪಂಚಾಯತಿ ಬಂದಿದೆ ಹೀಗೆ ನಾನು ಒಂದು ಸಬ್ಜೆಕ್ಟ್ ನೋಡಿ ಹೇಳ್ತೀನಿ ಅವ್ರ ಮೂಲಕ ಒಂದು ಒಳ್ಳೆ ಸಂದೇಶ ಯಾಕೆ ಕೊಡ್ಕೊಡ್ದು ಅಂತ ಯೋಚನೆ ಮಾಡಿದೆ. ಆ ಒಂದು ಇಟ್ಕೊಂಡು ಹಾಲು ತುಪ್ಪ ಅಂತ ಟೈಟ್ಲ್ ಇಟ್ಕೊಂಡೆ. ಆಮೇಲೆ ನೀವು ಹಿಂದೆ ಪ್ರೀವಿಯಸ್ ನಿಮ್ಮ ಟೈಟ್ಲ್ ಅನ್ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಟ್ಲ್ ಕ್ಯಾಚ್ ಮಾಡ್ತೇನೆ ಸಬ್ಜೆಕ್ಟ್ಗೆ ಪೂರಕವಾಗಿ. ಅದೇ ಇವಾಗ ಇವಳು ಸಾಗಲಿ ಉಡ ಮಾವಳಿ ಮೀಟರ್ ಹೋಟೆಲ್ MMH ಅಂತ. ಸೊ ಅದಾದ್ಮೇಲೆ ಕಥಾನಾಯಕಿ ಸುಸ್ವಾಗತ ಕಚೇರಿ ಗುಳಿಹಟ್ಟಿ ಹಾಲು ತುಪ್ಪ ಹೀಗೆ ಹೀಗೆ ಸೊ ಸೊ ಅಂಡ್ ಸೊ ಸಿನಿಮಾ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.